ಇನ್ನು ದೆಹಲಿಯ ಹೊಸ ಮದ್ಯ ನೀತಿ ಪ್ರಕರಣದಲ್ಲಿ ಸಿಎಂ ಮನೀಶ್ ಸಿಸೋಡಿಯಾ ಸೇರಿ ಹಲವು ನಾಯಕರ ಬಂಧನವಾಗಿದೆ ಇದೀಗ ಆಪ್ನ ಹಿರಿಯ ನಾಯಕ ಸಂಜಯ್ ಸಿಂಗ್ ಅವರ ಬಂಧನ ಕೂಡ ಆಗಿದೆ ಆ ಬಂಧನದ ವಿರುದ್ಧ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಕಿಡಿಕಾರಿದ್ದಾರೆ ಲೋಕಸಭಾ ಚುನಾವಣೆಯ ವೇಳೆಗೆ ಮತ್ತಷ್ಟು ವಿಪಕ್ಷಗಳ ನಾಯಕರನ್ನು ಅರೆಸ್ಟ್ ಮಾಡೋ ಕೆಲಸವನ್ನು ಬಿ ಜೆ ಪಿ ಜೆ ಪಿಗಿರೋದು ಅದೊಂದೇ ಸರ್ಕಾರಿ ಸಂಸ್ಥೆಗಳನ್ನು ತಮ್ಮ ಸ್ವಯತಾಸಕ್ತಿಗೆ ಬಳಸ್ಕೊಂಡು ಜನಪ್ರತಿನಿಧಿಗಳನ್ನು ಕಟ್ಟಿ ಹಾಕೋ ಕೆಲಸ ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಹೇಳಿಕೆಗೆ ವ್ಯತಿರಿಕ್ತವಾಗಿ ವಿರುದ್ಧವಾದ ಹೇಳಿಕೆಯನ್ನು ಅನುರಾಗ್ ಠಾಕೂರ್ ಹೇಳಿದ್ದಾರೆ ಕೇಂದ್ರ ಸಚಿವ ದೆಹಲಿಯ ಹೊಸ ಮದ್ಯ ನೀತಿ ಪ್ರಕರಣದ ಕಿಂಗ್ ಪಿನ್ ಇನ್ನೂ ಹೊರಗಿದ್ದು ಅವರ ಸರದಿಯು ಬರಲಿದೆ ಅಂತ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ವಾರ್ದ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ಹೇಳಿಕೆಯಲ್ಲಿ ಪರೋಕ್ಷವಾಗಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಛತ್ತೀಸ್ಗಢದಲ್ಲಿ ಮಾತನಾಡಿದ ಠಾಕೂರ್ ಭ್ರಷ್ಟಾಚಾರದ ವಿರುದ್ಧ ಭಾರತ ಎನ್ನುವ ಘೋಷಣೆಯ ಮೇಲೆ ಅಧಿಕಾರಕ್ಕೆ ಬಂದವರು ಈಗ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಒಟ್ನಲ್ಲಿ ಹೊಸ ಮದ್ಯ ನೀತಿ ಪ್ರಕರಣ ಕಿಂಗ್ ಪಿನ್ ಸರದಿ ಬರುತ್ತೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಕೂಡ ಅರೆಸ್ಟ್ ಆಗ್ತಾರೆ ಅವರೇ ಕಿಂಗ್ ಪಿನ್ ಅನ್ನೋ ಅರ್ಥದಲ್ಲಿ ಬಹಿರಂಗವಾಗಿ ಬಹಿರಂಗವಾಗಿ ಮತ್ತು ಪರೋಕ್ಷವಾಗಿ ಅವರ ವಿರುದ್ಧ ಗುಡುಗಿದ್ದಾರೆ ಎಸ್ ವೀಕ್ಷಕರೇ ಇದು ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಅವರು ಬಂಧನದ ಅಸ್ತ್ರವನ್ನು ಸರ್ಕಾರ ಬಳಸ್ತಿದೆ ಅಂದರೆ ಕಿಂಗ್ ಪಿನ್ ಟೈಮ್ ಕೂಡ ಬರುತ್ತೆ ಅಂತ ಅನುರಾಗ್ ಠಾಕೂರ್ ಟಾಂಗ್ ಕೊಟ್ಟಿದ್ದಾರೆ